ಎಪಿಸೋಡ್ 3 ನ ಸ್ಟಾರ್ಟಿಂಗಲ್ಲಿ ನಾವು ಅಲೆಕ್ಸ್ನ ನೋಡ್ತೀವಿ. ಅವನು ಶೇನ್ಗೆ ಹೇಳ್ತಿರ್ತಾನೆ, ಇವಾಗಿಂದ ಈಗಲ್ನ ಮರಿ ನಮ್ಮ ಊರಿನಲ್ಲೇ ಇರುತ್ತೆ ಅಂತ. ಆಮೇಲೆ ಅವನು ಈಗಲ್ನ ಮರಿ ಹೆಸರು ಜೈರೋ ಅಂತ ಇಡ್ತಾನೆ. ಆವಾಗ ಶೇನ್ ಹೇಳ್ತಾನೆ, ಬ್ಲೂ ಈಗಲ್ ಇದನ್ನು ನಮ್ಮ ದೇವ್ರ ಹತ್ರ ಬಿಟ್ಟು ಹೋಗಿದೆ, ಹಾಗಾಗಿ ನೀನು ಅದನ್ನು ಸಾಕ್ಬೋದು ಅಂತ. ಆಗ ಅಲೆಕ್ಸ್ಗೆ ಜೈರೋನ ಒಳಗಡೆ ಇರೋ ಒಂದು ಅತ್ಯಂತ ಅದ್ಭುತ ಶಕ್ತಿ ಕಾಣಿಸುತ್ತೆ. ಆಗ ಶೇನ್ ಅವನಿಗೆ ಹೇಳ್ತಾನೆ, ಇದೊಂದು ಸ್ಪೆಷಲ್ ಥರದ ಎನರ್ಜಿ, ಅದನ್ನು ನೀನು ಪ್ರಾಕ್ಟೀಸ್ ಮಾಡಿ ಪವರ್ ಥರ ಯೂಸ್ ಮಾಡ್ಕೋಬೋದು. ಇದನ್ನು ಕೇಳಿ ಅಲೆಕ್ಸ್ ಅವನ ಪ್ರಾಕ್ಟೀಸ್ನ ಸ್ಟಾರ್ಟ್ ಮಾಡ್ಕೋತಾನೆ. ಮತ್ತು ಹಗಲು ರಾತ್ರಿ ಪ್ರಾಕ್ಟೀಸ್ ಮಾಡಿದ್ರಿಂದ ಅವನು ಅದರಲ್ಲಿ ಮಾಸ್ಟರ್ ಆಗ್ತಾನೆ. ಇದರಿಂದ ಅವನ ಶಕ್ತಿಯು ಜಾಸ್ತಿ ಆಗುತ್ತೆ. ಇದನ್ನು ನೋಡಿ ಶೇನ್ಗೂ ಆಶ್ಚರ್ಯ ಆಗುತ್ತೆ, ಯಾಕಂದರೆ ಈ ಟೆಕ್ನಿಕ್ ಕಲಿಯೋದು ಅಷ್ಟು ಸುಲಭ ಆಗಿರಲಿಲ್ಲ. ಮುಂದೆ ಸ್ಟೋನ್ ವಿಲೇಜ್ ಅವರಿಗೆ ಬೀಸ್ ಲಯನ್ ಸತ್ತಿದೆ ಅಂತ ಸುದ್ದಿ ಬರುತ್ತೆ. ಆಗ ಅವರೆಲ್ಲರೂ ಬೀಸ್ ಲಯನ್ನ ಬ್ಲಡ್ನ ತರೋದಕ್ಕೆ ಹೋಗ್ತಾರೆ, ಯಾಕಂದರೆ ಆ ಬ್ಲಡ್ ತುಂಬ ಬೆಲೆ ಬಾಳ್ತಿತ್ತು. ಆದರೆ ಇಲ್ಲಿ ಅಲೆಕ್ಸ್ ಕೂಡ ಅವ್ರನ್ನ ಹಿಂಬಾಲಿಸ್ತಾ ಹೋಗ್ತಾನೆ. ಇದ್ರ ಜೊತೆಗೆ ನಾವು ಇಲ್ಲಿ ಇನ್ನೊಂದು ಹುಡುಗನ್ನ ನೋಡ್ತೀವಿ, ಅವನು ಇವ್ರನ್ನ ಗುಟ್ಟಿಂದ ಹಿಂಬಾಲಿಸಿದ್ದ. ಸ್ಟೋನ್ ವಿಲೇಜ್ನ ಜನರು ಮುಂದೆ ಹೋಗುವಾಗ ಅಲೆಕ್ಸ್ನ ನೋಡ್ಬಿಡ್ತಾರೆ ಮತ್ತು ಅವನನ್ನು ಬೈಯೋದಕ್ಕೆ ಶುರು ಮಾಡ್ತಾರೆ. ಆದರೆ ಅಲೆಕ್ಸ್ ಹೇಳ್ತಾನೆ, ನಾನು ನೀವು ಮತ್ತು ಗ್ರ್ಯಾಂಡ್ ಫಾದರ್ ಶೇನ್ ಮಾತಾಡ್ತಿರೋದನ್ನು ಕೇಳಿಸ್ಕೊಂಡೆ, ಅವರು ನಿಮಗೆ ಬ್ಲಡ್ ತರೋದಕ್ಕೆ ಕಳಿಸಿದ್ದಾರೆ ಅಂತ ಗೊತ್ತು, ಅದಕ್ಕೆ ಅಡ್ವೆಂಚರ್ಗೋಸ್ಕರ ನಾನು ನಿಮ್ಮ ಜೊತೆ ಹಿಂದೆ ಬಂದುಬಿಟ್ಟೆ ಅಂತ ಹೇಳ್ತಾನೆ. ಆಗ ಆ ಜನ ಹೇಳ್ತಾರೆ, ನೀನು ನಮ್ಮ ಜೊತೆ ಬರೋದು ತುಂಬ ಡೇಂಜರ್ ಅಂತ. ಆದರೆ ಅದರಲ್ಲಿ ಇರೋ ಒಬ್ಬ ಹುಡುಗ ಹೇಳ್ತಾನೆ, ಅಲೆಕ್ಸ್ ವಾಪಸ್ ಹೋಗೋದು ಇನ್ನೂ ಡೇಂಜರ್ ಇದೆ ಅಂತ, ಅದಕ್ಕೆ ಅವನು ನಮ್ಮ ಜೊತೆ ಇರೋದು ಒಳ್ಳೆಯದು ಅಂತ ಹೇಳ್ತಾನೆ. ಇದಕ್ಕೆ ಎಲ್ಲರೂ ಒಪ್ಕೋತಾರೆ, ಹಾಗೆ ಮುಂದೆ ಹೋಗೋದಕ್ಕೆ ಶುರು ಮಾಡ್ತಾರೆ. ಹಾಗೆ ಮುಂದೆ ಹೋಗ್ತಿರುವಾಗ ಒಂದು ಬೀಸ್ನ ಮೃತದೇಹ ಕಾಣಿಸುತ್ತೆ. ಅದನ್ನು ನೋಡಿ ಅವ್ರು ಅನ್ಕೋತಾರೆ, ಲಯನ್ ಬೀಸ್ನ ಬಾಡಿ ತರೋದಕ್ಕೆ ಬೇರೆ ಬೀಸ್ಗಳು ಬಂದಿವೆ ಮತ್ತು ಅವು ಯುದ್ಧ ಮಾಡುವಾಗ ಅವನ್ನು ಸಾಯಿಸಿದ್ದಾರೆ ಅಂತ. ಇದರಿಂದ ಅವರು ಸಮಾಧಾನದಿಂದ ಮತ್ತೆ ಮುಂದೆ ಹೋಗ್ತಾರೆ. ಅಲ್ಲಿ ಸ್ವಲ್ಪ ದೂರದಲ್ಲಿ ಮತ್ತೆ ಎರಡು ಬೀಸ್ಟ್ಗಳು ಸತ್ತಿದ್ದನ್ನು ನೋಡ್ತಾರೆ. ಅವು ಸತ್ತಿರೋ ಥರ ಕಾಣಿಸ್ತಿರುತ್ತೆ, ಆದರೆ ಸಡನ್ ಆಗಿ ಆ ಎರಡು ಬೀಸ್ಟ್ಗಳು ಎದ್ದು ನಿಲ್ತವೆ ಮತ್ತು ಅವರನ್ನು ಹಿಂಬಾಲಿಸೋದಕ್ಕೆ ಶುರು ಮಾಡ್ತವೆ. ಆದರೆ ಅವು ಒಂದು ಮರದಿಂದ ಮಾಡಿರೋ ಬ್ರಿಡ್ಜ್ನಿಂದ ಬೀಳ್ತಿರುವಾಗ ಅಲೆಕ್ಸ್ ಅಲ್ಲೇ ನಿಂತ್ಕೊಂಡು ಅವನ ಹೊಸ ಟೆಕ್ನಿಕ್ಕಿಂದ ಮರನ ಮಧ್ಯದಿಂದ ಕಟ್ ಮಾಡ್ತಾನೆ. ಅದರಿಂದ ಅವೆರಡು ಬೀಸ್ಟ್ಗಳು ಮರದಲ್ಲಿ ಸಿಕ್ಕೊಂಡು ಮರದಿಂದ ಕೆಳಗಡೆ ಬೀಳ್ತವೆ. ಇವ್ರ ಜೊತೆಗೆ ಅಲೆಕ್ಸ್ನೂ ಬಿದ್ದು ಬಿಡ್ತಿದ್ದ, ಆದರೆ ಇನ್ನೊಂದು ಕೈಯಿಂದ ಒಂದು ಕಲ್ಲನ್ನು ಹಿಡ್ಕೋತಾನೆ. ಇದನ್ನು ನೋಡಿ ಸ್ಟೋನ್ ವಿಲೇಜ್ನ ಜನರು ಅಲೆಕ್ಸ್ನ ಈ ಕಡೆಗೆ ಹೇಗೆ ಕರ್ಕೊಳ್ಳೋದು ಅಂತ ಯೋಚನೆ ಮಾಡ್ತಿರ್ತಾರೆ. ಇದನ್ನು ನೋಡಿ ಅಲೆಕ್ಸ್ ಹೇಳ್ತಾನೆ, ಬ್ಲೂ ಈಗಲ್ನ ನೀವು ಈಗ ಕರಿಬೇಕು, ಯಾಕಂದರೆ ಈಗ ಅವನು ನನ್ನ ಫ್ರೆಂಡ್ ಥರ ಇದ್ದಾನೆ ಅಂತ ಹೇಳ್ತಾನೆ. ಇದನ್ನು ಕೇಳಿ ಅವರೆಲ್ಲರೂ ಈಗಲ್ನ ಕರೆಯೋದಕ್ಕೆ ಹೋಗ್ತಾರೆ. ಅಲೆಕ್ಸ್ ಅಲ್ಲೇ ಕೂತ್ಕೊಂಡು ಕಾಯ್ತಿರ್ತಾನೆ. ಆಗ ಆ ಎರಡು ಬೀಸ್ಟ್ಗಳು ಮತ್ತೆ ಎದ್ದೇಳ್ತವೆ. ಅದನ್ನು ನೋಡಿ ಅಲೆಕ್ಸ್ ಓಡೋದಕ್ಕೆ ಶುರು ಮಾಡ್ತಾನೆ. ಓಡ್ತಾ ಓಡ್ತಾ ಆ ಲಯನ್ ಬೀಸ್ಟ್ನ ಬಾಡಿ ಹತ್ರ ಬಂದು ಮುಟ್ತಾನೆ. ಅಲ್ಲಿಗೆ ಇನ್ನೊಂದು ಗೊರಿಲ್ಲಾ ಬೀಸ್ಟ್ ಬರುತ್ತೆ. ಅದು ಅಲೆಕ್ಸ್ನ ಹಿಂದೆ ಬಿದ್ದಿರೋ ಆ ಎರಡು ಬೀಸ್ಟ್ಗಳನ್ನು ಹೊಡೆದು ಲಯನ್ ಬೀಸ್ಟ್ನ ಹತ್ತಿರ ಬರುತ್ತೆ. ಅದೇ ಸಮಯದಲ್ಲಿ ಮತ್ತೊಂದು ಬುಲ್ ಬೀಸ್ಟ್ ಬರುತ್ತೆ. ಅದರ ಗಾತ್ರ ತುಂಬ ದೊಡ್ಡದಿತ್ತು. ಅದು ಕೂಡ ಲಯನ್ ಬೀಸ್ಟ್ನ ಹತ್ತಿರ ಹೋಗ್ತಿರುತ್ತೆ, ಆದರೆ ಗೊರಿಲ್ಲಾ ಬೀಸ್ಟ್ ಅದ್ರ ಜೊತೆ ಹೊಡೆದಾಡೋಕ್ಕೆ ಶುರು ಮಾಡುತ್ತೆ. ಆದರೆ ಬುಲ್ ಬೀಸ್ಟ್ ತುಂಬ ಬಲಶಾಲಿ ಆಗಿರೋದ್ರಿಂದ ಅದು ಗೊರಿಲ್ಲಾ ಬೀಸ್ಟ್ನ ಹೊಡೆಯುತ್ತೆ. ಆಗ ಬ್ಲೂ ಈಗಲ್ ಬಂದು ಅಲೆಕ್ಸ್ನ ಎತ್ಕೊಂಡು ಹೋಗ್ತಿರುತ್ತೆ. ಅದೇ ಸಮಯದಲ್ಲಿ ನಾವು ಲಯನ್ ಬೀಸ್ಟ್ನ ನೋಡ್ತೀವಿ. ಅದು ಅದರಲ್ಲಿ ಉಳಿದಿರೋ ಶಕ್ತಿಯಿಂದ ಎದ್ದು ನಿಲ್ಲುತ್ತೆ. ಆಮೇಲೆ ಎಲ್ಲ ಸುತ್ತಲೂ ಒಂದು ಶೀಲ್ಡ್ನ ಹಾಕ್ಕೊಳ್ಳುತ್ತೆ, ಯಾಕಂದರೆ ಅವರು ಅಲ್ಲಿಂದ ಯಾರೂ ಹೋಗಬಾರ್ದು ಅಂತ. ಇದನ್ನು ನೋಡಿ ಬ್ಲೂ ಈಗಲ್ ಅಲೆಕ್ಸ್ನ ತಗೊಂಡು ಬೇಗ ಹೋಗಬೇಕು ಅಂತ ಪ್ರಯತ್ನ ಪಡುತ್ತೆ. ಆದರೆ ಬ್ಲೂ ಈಗಲ್ಗೆ ಅದರಲ್ಲಿ ಸಫಲತೆ ಸಿಗೋದಿಲ್ಲ. ಅದ್ರ ಜೊತೆಗೆ ಈಗಲ್ನ ಬಾಡಿ ಅದ್ರ ಪಾಯ್ಸನ್ಗೆ ತಾಗಿತ್ತು. ಈ ಕಡೆ ಲಯನ್ ಬೀಸ್ಟ್ ಅದ್ರ ಪೂರ್ತಿ ಶಕ್ತಿಯನ್ನು ಹಾಕಿ ಬುಲ್ ಮತ್ತು ಗೊರಿಲ್ಲಾ ಬೀಸ್ಟ್ನ ಸಾಯಿಸುತ್ತೆ. ಆದರೆ ಅದು ಮೊದಲಿಂದ ಜಾಸ್ತಿ ಇಂಜುರ್ಡ್ ಆಗಿರೋದ್ರಿಂದ ಅದು ಸತ್ತು ಹೋಗುತ್ತೆ. ಅದ್ರ ಜೊತೆಗೆ ಆ ಶೀಲ್ಡ್ ಕೂಡ ಕಟ್ ಆಗಿಬಿಡುತ್ತೆ. ಆಗ ಅಲೆಕ್ಸ್ ಮತ್ತು ಬ್ಲೂ ಈಗಲ್ ಸೇರಿ ಆ ಲಯನ್ ಬೀಸ್ಟ್ನ ಬಾಡಿ ತಗೊಂಡು ಸ್ಟೋನ್ ವಿಲೇಜ್ಗೆ ಹೋಗ್ತಿರುತ್ತೆ. ಸ್ವಲ್ಪ ಮುಂದೆ ಹೋದ್ಮೇಲೆ ಪಾಯ್ಸನ್ನಿಂದ ಬ್ಲೂ ಈಗಲ್ ಆ ಇಬ್ಬರನ್ನ ತಗೊಂಡು ಸಡನ್ ಆಗಿ ಕೆಳಗಡೆ ಬೀಳುತ್ತೆ. ಮೂವರು ಕೆಳಗಡೆ ಬಿದ್ದಮೇಲೆ ಅವ್ರ ಮೇಲೆ ಬಾಣದ ಮಳೆ ಶುರು ಆಗುತ್ತೆ. ಇಲ್ಲಿಗೆ ಈ ಎಪಿಸೋಡ್ ಮುಗಿಯುತ್ತೆ. ಎಪಿಸೋಡ್ 3 ಎಂಡಲ್ಲಿ ಸ್ವಲ್ಪ ಜನ ಬ್ಲೂ ಬರ್ಡ್ ಮತ್ತು ಅಲೆಕ್ಸ್ ಮೇಲೆ ದಾಳಿ ಮಾಡ್ತಿದ್ರು. ಮುಂದೆ ಎಪಿಸೋಡ್ 4 ಸ್ಟಾರ್ಟಿಂಗಲ್ಲಿ ಅಲೆಕ್ಸ್ ಶೀಲ್ಡ್ ಹಾಕೊಂಡು ಬಾನ್ಗಳಿಂದ ತಪ್ಪಿಸ್ಕೊಂಡ. ಅವರಿಗೆ ನೀವೆಲ್ಲ ಯಾರು ಮತ್ತು ಸ್ಟೋನ್ ವಿಲೇಜ್ನ ಟೆರಿಷರಿ ಹತ್ರ ಏನು ಮಾಡ್ತಿದ್ದೀರಾ ಅಂತ ಕೇಳ್ದ. ಆಗ ರೋಮನ್ ಅನ್ನೋ ಒಬ್ಬ ಹುಡುಗ ಅವ್ರನ್ನ ಮೊದಲೇ ಹಿಂಬಾಲಿಸಿದ್ದ. ಅವನು ಹೇಳ್ತಾನೆ, ನಾವು ಇಲ್ಲೇ ಒಂದು ಸಮೀಪದ ವಿಲೇಜಿಂದ ಲಯನ್ ಬೀಚ್ನ ತಗೊಂಡು ಹೋಗೋದಕ್ಕೆ ಬಂದಿದ್ದೀವಿ. ಆಗ ಅಲೆಕ್ಸ್ ಹೇಳ್ತಾನೆ, ನಿಮಗೆ ನನ್ನ ಜೊತೆ ಹೋರಾಡಿದ ಮೇಲೇ ಸಿಗುತ್ತೆ. ಇದಾದಮೇಲೆ ಅವರಿಬ್ಬರು ಹೋರಾಡೋಕ್ಕೆ ಶುರು ಮಾಡ್ತಾರೆ. ಆದರೆ ಅಲೆಕ್ಸ್ ತುಂಬ ಈಸಿಯಾಗಿ ಅವನ್ನ ಸೋಲಿಸ್ತಾನೆ. ಆಗ ರೋಮನ್, ನನ್ನನ್ನು ಕ್ಷಮಿಸ್ಬಿಡು, ನಮ್ಮ ಊರಿನ ಗಾಡ್ ಲಯನ್ ಬೀಚ್ನ ತರೋದಕ್ಕೆ ಹೇಳಿದ್ದಾರೆ, ಅದಕ್ಕೆ ನಾನು ನಿಮ್ಮ ಹಿಂದೆ ಬರ್ತಿದ್ದೆ, ಈಗ ನಾವು ವಾಪಸ್ ಹೋಗ್ತೀವಿ ಅಂತ ಹೇಳ್ತಾನೆ. ಇದನ್ನು ಕೇಳಿ ಅಲೆಕ್ಸ್ ಅವ್ರನ್ನ ಕ್ಷಮಿಸಿ ಬ್ಲೂ ಈಗಲ್ನ ಹತ್ತಿರ ಹೋಗ್ತಿರ್ತಾನೆ. ಆಗ ರೋಮನ್ ಅಲೆಕ್ಸ್ ಮೇಲೆ ಕಂಟಿನ್ಯೂಸ್ ಆಗಿ ಬಿಲ್ಲನ್ ದಾಳಿ ಮಾಡ್ತಾನೆ, ಆದರೆ ಅಲೆಕ್ಸ್ ಅದರಿಂದ ಪಾರಾಗ್ತಾನೆ. ಇದನ್ನು ನೋಡಿ ರೋಮನ್ ಬ್ಲೂ ಈಗಲ್ ಮೇಲೆ ಬಿಲ್ಲನ್ನು ಬಿಡ್ತಾನೆ, ಆದರೆ ಅಲೆಕ್ಸ್ ಶೀಲ್ಡ್ನ ಸಹಾಯದಿಂದ ಅದನ್ನು ಉಳಿಸ್ಕೋತಾನೆ.
ಇದಾದ್ಮೇಲೆ ರೋಮನ್ ಅವನ ಸ್ಪೆಷಲ್ ಟೆಕ್ನಿಕ್ಕಿಂದ ಒಂದು ದೊಡ್ಡ ಬಿಲ್ಲನ್ನು ಬಿಟ್ಟ. ಆದರೆ ತುಂಬ ಕಷ್ಟದಿಂದ ಅಲೆಕ್ಸ್ ಪಾರಾದ. ಈ ಕಡೆಗೆ ಸ್ಟೋನ್ ವಿಲೇಜ್ ಜನರಿಗೆ ಅವ್ರ ಧ್ವನಿ ಕೇಳಿಸುತ್ತೆ. ಅದಕ್ಕೆ ಅವರು ಅಲೆಕ್ಸ್ನ ಹತ್ತಿರ ಹೋಗೋದಕ್ಕೆ ಶುರು ಮಾಡ್ತಾರೆ. ಈ ಕಡೆ ಬ್ಲೂ ವಿಗಲ್ಗೆ ತುಂಬ ಪೆಟ್ಟಾಗಿರೋದ್ರಿಂದ ಅಲೆಕ್ಸ್ ಸಿಟ್ಟಲ್ಲಿ ರೋಮನ್ಗೆ ತುಂಬ ಹೊಡಿತಾನೆ ಮತ್ತು ಅವನ ಸ್ಪೆಷಲ್ ಟೆಕ್ನಿಕ್ನ ಯೂಸ್ ಮಾಡಿ ಅವನನ್ನು ಸಾಯಿಸ್ಬಿಡ್ತಾನೆ. ಆಗ ಅಲ್ಲಿ ಸ್ಟೋನ್ ವಿಲೇಜ್ನ ಜನರು ಬಂದು ಉಳಿದಿರೋ ಎಲ್ಲರನ್ನೂ ಸಾಯಿಸ್ಬಿಡ್ತಾರೆ. ಆಗ ಅಲ್ಲಿಗೆ ರೋಮನ್ ವಿಲೇಜ್ನ ಬ್ಲೇ ಅನ್ನೋ ಒಂದು ಪ್ರೊಟೆಕ್ಟಿಂಗ್ ಸ್ಪಿರಿಟ್ ಬರುತ್ತೆ. ರೋಮನ್ ಸತ್ತಿರೋದನ್ನು ನೋಡಿ ಅದಕ್ಕೆ ತುಂಬ ಸಿಟ್ಟು ಬಂದಿರುತ್ತೆ. ಆಗ ಸ್ಟೋನ್ ವಿಲೇಜ್ನ ಲೀಡರ್ ಅಲೆಕ್ಸ್ಗೆ ವಾಪಸ್ ಊರಿಗೆ ಹೋಗೋಕ್ಕೆ ಹೇಳ್ತಾನೆ. ಆದರೆ ಅಲೆಕ್ಸ್ ಇದಕ್ಕೆ ಒಪ್ಪಲಿಲ್ಲ. ಅಲ್ಲಿ ಸ್ವಲ್ಪ ಜನ ಬ್ಲೂ ಈಗಲ್ನ ಪ್ರೊಟೆಕ್ಟ್ ಮಾಡೋದಕ್ಕೆ ಹೋಗ್ತಾರೆ. ಉಳಿದವರು ಬ್ಲೇ ಮೇಲೆ ಅಟ್ಯಾಕ್ ಮಾಡ್ತಾರೆ. ಆದರೆ ಬ್ಲೇ ತುಂಬ ಬಲಶಾಲಿಯಾಗಿರುತ್ತೆ ಮತ್ತು ಪ್ರತಿ ಸಲನೂ ಅದು ತಪ್ಪಿಸ್ಕೋತಿರುತ್ತೆ. ಆಮೇಲೆ ಅವ್ರ ಮೇಲೇ ದಾಳಿ ಮಾಡೋಕ್ಕೆ ಶುರು ಮಾಡುತ್ತೆ. ಆದರೆ ಶೀಲ್ಡ್ನ ಯೂಸ್ ಮಾಡಿ ಅವ್ರನ್ನ ಅಲೆಕ್ಸ್ ಕಾಪಾಡ್ತಾನೆ. ಅಲೆಕ್ಸ್ ಇಷ್ಟು ಸಣ್ಣವನಾಗಿದ್ದರೂ ಗಾಡ್ ಸ್ಪಿರಿಟ್ನ ಅಟ್ಯಾಕ್ನ ತಡಿತಿದ್ದ. ಇದನ್ನು ನೋಡಿ ಎಲ್ಲರೂ ಆಶ್ಚರ್ಯ ಪಡ್ಕೋತಾರೆ. ಆಗ ಬ್ಲೇ ಅಲೆಕ್ಸ್ರ ಸ್ಟ್ರೆಂತ್ ಚೆನ್ನಾಗಿದೆ, ಆದರೆ ಅವನು ನನಗೆ ಸೋಲ್ಸೋಕ್ಕೆ ಆಗಲ್ಲ ಅಂತ ಹೇಳುತ್ತೆ. ಆಗ ಅಲೆಕ್ಸ್ ಅವರ ವಿಲೇಜ್ನ ಗಾಡ್ ಸ್ಪಿರಿಟ್ ಅಂದರೆ ಗೋಲ್ಡ್ ಲೀಫ್ ಅನ್ನೋ ಕರೆಯೋಕ್ಕೆ ಪ್ರಾರ್ಥನೆ ಮಾಡ್ತಾನೆ. ಅಲೆಕ್ಸ್ನ ಪ್ರಾರ್ಥನೆ ಕೇಳಿ ಸ್ಟೋನ್ ವಿಲೇಜ್ನ ಗಾಡ್ ಸ್ಪಿರಿಟ್ ಅಲ್ಲಿಗೆ ಬರುತ್ತೆ ಮತ್ತು ಬ್ಲೇನ ಸಾಯಿಸುತ್ತೆ. ಆಗ ಎಲ್ಲ ಜನರು ಸೇರಿ ಗಾಡ್ ಲೀಫ್ ಅವ್ರನ್ನ ಕಾಪಾಡಿದ್ದಕ್ಕೆ ಥ್ಯಾಂಕ್ ಯು ಹೇಳ್ತಾರೆ. ಆಗ ಗಾಡ್ ಲೀಫ್ ನೀವೆಲ್ಲ ಹುಷಾರಾಗಿರಿ, ಒಂದು ದೊಡ್ಡ ಅಪಾಯ ಬರೋದಿದೆ ಅಂತ ಹೇಳುತ್ತೆ. ಆಗ ಶೇನ್ ಆ ಅಪಾಯದ ಬಗ್ಗೆ ಕೇಳ್ತಾರೆ. ಆಗ ಆ ಸ್ಪಿರಿಟ್ ಹೇಳುತ್ತೆ ನಾನು ಎಲ್ಲನೂ ಹೇಳೋದಿಕ್ಕೆ ಆಗಲ್ಲ ಅಂತ. ಆದರೆ ಅಲೆಕ್ಸ್ ನಿರಾಸೆ ಆಗಿದ್ದರಿಂದ ಅವನ್ನ ನೋಡಿ ಹೇಳುತ್ತೆ ರೋಮನ್ ಒಬ್ಬ ಕೆಟ್ಟ ಮನುಷ್ಯ ಆಗಿದ್ದ, ಅವನನ್ನು ಸಾಯಿಸೋದು ಯಾವುದೇ ಪಾಪ ಅಲ್ಲ ಅಂತ. ಆಗ ಅಲೆಕ್ಸ್ ನನಗೆ ಅವರು ಪೇರೆಂಟ್ಸ್ ನೆನೆಸ್ಕೊಂಡು ಚಿಂತೆ ಆಗ್ತಿದೆ ಅಂತ ಹೇಳ್ತಾನೆ. ಮತ್ತೆ ನೀವು ನನ್ನ ಪೇರೆಂಟ್ಸ್ ಬಗ್ಗೆ ಹೇಳ್ಬಹುದಾ ಅಂತ ಕೇಳ್ಕೊತಾನೆ. ಇದಕ್ಕೆ ಗಾಡ್ ಲಿವ್ ಸ್ಪಿರಿಟ್ ಏನೂ ಉತ್ತರ ಕೊಡಲ್ಲ. ಅಲೆಕ್ಸ್ಗೆ ನಿರಾಸೆ ಆಗುತ್ತೆ. ಇದನ್ನು ನೋಡಿ ಶೇನ್ ನಿನ್ನ ಪೇರೆಂಟ್ಸ್ ನಿನ್ನ ಹತ್ರ ಬರ್ತಾರೆ, ಆದರೆ ಈಗ ನೀನು ಟ್ರೈನಿಂಗ್ ಮೇಲೆ ಧ್ಯಾನ ಕೊಡಬೇಕು ಅಂತ ಹೇಳ್ತಾನೆ. ಮುಂದೆ ಅಲೆಕ್ಸ್ ಧ್ಯಾನ ಮಾಡ್ತಿರೋದನ್ನು ನೋಡ್ತೀವಿ. ಅದರಿಂದ ನಮಗೆ ಗೊತ್ತಾಗುತ್ತೆ ಹಳೆ ಕಾಲದಲ್ಲಿ ಬೀಚ್ಗಳಿಂದ ರಾಜ್ಯ ನಡೀತಿತ್ತು ಮತ್ತು ಯಾವುದಾದ್ರೂ ಕಲ್ಟಿವೇಟರ್ ಶಕ್ತಿಶಾಲಿ ಆಗಬೇಕಂದ್ರೆ ಬೀಚ್ನ ಎನರ್ಜಿ ಕನ್ಸ್ಯೂಮ್ ಮಾಡ್ಕೋಬೇಕಿತ್ತು. ಇದಾದಮೇಲೆ ಸ್ವಲ್ಪ ದಿನ ಕಳೆಯುತ್ತೆ. ಈಗ ಇಲ್ಲಿ ನಾವು ಅಲೆಕ್ಸ್ನ ಶೇನ್ನ ಬಳಿ ನೋಡ್ತೀವಿ. ಅವನಿಗೆ ಶೇನ್ ಹೇಳ್ತಿರ್ತಾನೆ ಇವತ್ತು ಕಲ್ಟಿವೇಷನ್ ಸ್ಟಾರ್ಟ್ ಆಗೋ ಫಸ್ಟ್ ಸ್ಟೇಜ್, ಅಲ್ಲಿ ಎಲ್ಲಕ್ಕಿಂತ ಮೊದಲು ಅವರು ಬಾಡಿನ ಪ್ಯೂರ್ ಮಾಡಲಾಗುತ್ತೆ. ಇದಾದಮೇಲೆ ನೀನು ಲಯನ್ ಬೀಚ್ನ ಎನರ್ಜಿ ಕನ್ಸ್ಯೂಮ್ ಮಾಡ್ಕೋತೀಯ ಮತ್ತು ಇದು ನಾವು ಅಂದ್ಕೊಂಡಿರೋಷ್ಟು ಸುಲಭ ಅಲ್ಲ, ಇದರಿಂದ ನಿನ್ನ ಜೀವನೂ ಹೋಗ್ಬೋದು, ನೀನು ಇದಕ್ಕೆಲ್ಲ ತಯಾರಾಗಿದೆಯಾ? ಆಗ ಅಲೆಕ್ಸ್ ನಾನು ನನ್ನ ಪೇರೆಂಟ್ಸ್ನ ಭೇಟಿಯಾಗೋಕ್ಕೆ ಏನು ಬೇಕಾದರೂ ಮಾಡ್ತೀನಿ ಅಂತ ಹೇಳಿ ಪ್ಯೂರಿಫಿಕೇಶನ್ ಪೂಲ್ಗೆ ಇಳಿತಾನೆ. ಇನ್ನೊಂದು ಕಡೆಗೆ ಒಂದು ಬರ್ಡ್ ಬೀಸ್ಟ್ ಮತ್ತೊಂದು ದೊಡ್ಡ ಗೊರಿಲ್ಲ ಯಾವುದೋ ಮೌಂಟೇನ್ ರಿಸರ್ವ್ ಬಗೆಗೆ ಯುದ್ಧ ಮಾಡ್ತಿದ್ರು. ಹೀಗೆ ಈ ಎಪಿಸೋಡ್ ಇಲ್ಲಿಗೆ ಮುಗಿಯುತ್ತೆ.